ಎಲ್ಲ ಸಿಮ್ಮು ಮತ್ತು ಎಲ್ಲ ಇಯರ್ ಸ್ಟೂಡೆಂಟ್ಸು ಕೂಡ ಕೆಲವು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆಗಿ ವೀಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಲುಕೊತೀರಾ ಮೊದಲೇದಾಗಿ ಅವ್ನು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಇರೋದೇನಪ್ಪ ಅಂದರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ರಿಸಲ್ಟ್ ಬಂದಿದೆ ಅದರ ರಿವ್ಯಾಲ್ಯೂಷನ್ಗೆ ವೆಯ್ಟ್ ಮಾಡ್ತಿದ್ರಿ ಫೈನಲಿ ನಿಮಗೆ ಒಂದು ರಿವ್ಯಾಲ್ಯೂಷನ್ ಡೇಟ್ ಔಟ್ ಆಗಿದೆ ಹದಿನಾಲ್ಕನೇ ತಾರೀಕಿಂದ ಹದಿನೇಳನೇ ತಾರೀಕು ಒಳಗಡೆ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫೀಸು ಕೂಡ ರಿವಲ್ಯೂಷನ್ ನೀವು ಕಟ್ಟಬೇಕಾಗುತ್ತೆ ಮತ್ತು ನಿಮಗೆ ಇಯರ್ ಬ್ಯಾಕ್ ಸಿಸ್ಟಮ್ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ ಸಿಕ್ಕಿದೆ ಇಲ್ಲಿ ವಿ ಟಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸ್ಕೀಮ್ದು ಒಂದು ಗೈಡ್ ಲೈನ್ಸಲ್ಲಿ ಅಲ್ಲಿ ಒಂದು ಪೇಜ್ ನಂಬರ್ ಫೋರ್ಟಿ ಒನ್ ಪಿ ಡಿ ಎಫ್ಗೆ ಹೋದರೆ ನೀವೊಂದು ಅಲ್ಲಿ ನಿಮಗೆ ಕಾಣಿಸುತ್ತೆ ಅಲ್ಲಿ ಇಲ್ಲಿ ನಿಮಗೆ ಇಯರ್ ಬ್ಯಾಗ್ ಸಿಸ್ಟಮ್ ಇದೆ ನಿಮಗೆ ಇಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇದ್ದರೂ ಕೂಡ ನೀವು ಸೆಕೆಂಡ್ ಇಯರ್ಗೆ ಹೋಗ್ತೀರಾ ಆದರೆ ನಾಲ್ಕಕ್ಕಿಂತ ಏನಾದರೂ ಒಂದು ಸಬ್ಜೆಕ್ಟ್ ಜಾಸ್ತಿ ಇದ್ದರೂ ಕೂಡ ನೀವು ಒಂದು ಇಯರ್ ಬ್ಯಾಕ್ ಆಗ್ತೀರಾ ಫಸ್ಟ್ ಇಯರ್ನೇ ಫಸ್ಟಿಂದ ನೀವು ಓದಬೇಕಾಗುತ್ತೆ ಇಯರ್ ಬ್ಯಾಕ್ಗೆ ಒಂದು ಕ್ಲಾ ಕ್ಲಾರಿಫೈ ಆಗಿದೆ ಆದರೆ ಏಯ್ಟಿನ್ಸ್ ಕೀಮ್ಗೆ ಯಾವುದೇ ಥರದ್ದು ಇಯರ್ ಬ್ಯಾಗ್ ಸಿಸ್ಟಮ್ ಇಲ್ಲ ಅದು ಕ್ಯಾನ್ಸಲ್ ಆಗಿದೆ ಅಫಿಷಿಯಲ್ ಆಗಿ ಅಥವಾ ಬಗ್ಗೆ ಏನು ಭಯ ಬೇಡ ಮತ್ತು ಇವಾಗ ಯಾರಿವಾಗ ತರ್ಡ್ ಇದ್ದೀರಾ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ತರ್ಡ್ ಮತ್ತೆ ಒಂದು ಫೋರ್ಸ್ ಎಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಆ ಒಂದು ರಿಸಲ್ಟ್ ನಿಮ್ಗೆ ಏನಾಗ್ಬೋದು ಅಂದರೆ ಮೋಸ್ಟ್ ಪ್ರಾಬ್ಲಮ್ ನಿಮಗೆ ನವೆಂಬರ್ ಟ್ವೆಂಟೀತ್ ಒಳಗಡೆ ಬರ್ಬೋದು ವೈಟ್ ಮಾಡಿ ಅದು ಬಂದಷ್ಟು ನಮ್ಮ ಚಾನಲ್ ಅಪ್ಡೇಟ್ ಆಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಇವಾಗ ನೀವು ಯಾರು ಫೈನಲ್ ಇಯರ್ ಇದ್ದೀರಾ ಸ್ಟೂಡೆಂಟ್ಸು ಸಿಕ್ಸ್ ಎಮ್ದು ಒಂದು ರಿವಲ್ಯೂಷನ್ ರಿಸಲ್ಟ್ಗೆ ವೈಟ್ ಮಾಡ್ತಾ ಇರ್ತೀರಾ ಆ ಒಂದು ರಿವಲ್ಯೂಷನ್ ರಿಸಲ್ಟ್ ನಿಮ್ಗೆ ಏನಾಗ್ಬೋದು ಅಂದರೆ ಇಲ್ಲಿ ಮೋಸ್ಟ್ ಪ್ರಾಬ್ಲಮ್ ನಿಮಗೆ ಈ ಮಂತಲ್ಲೇ ಬರುತ್ತೆ ಅದು ಕೂಡ ನವಂಬರ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಬರುತ್ತೆ ಅದು ಬಂದಾಗ ನಿಮಗೆ ಅಪ್ಡೇಟ್ ಇನ್ಸ್ಟಾಗಿ ನೋಟಿಫಿಕೇಶನ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಫ್ರೆಂಡ್ಸ್ ಎಲ್ಲ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ